ಆಲ್ ಸನ್ನಲ್ಲಿ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಹ್ಯಾಟ್ರಿಕ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಪೊಗರು ಫಿಲ್ಮ್ ತೆರೆ ಮೇಲೆ ಯಾವಾಗ ಅಂತ ಈ ವಿಡಿಯೋ ಮೂಲಕ ನೋಡಿ. ಬ್ಯಾಕ್ ಟು ಬ್ಯಾಕ್ 3 ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟು ಹ್ಯಾಟ್ರಿಕ್ ಆಕ್ಷನ್ ಪ್ರಿನ್ಸ್ ಪಟ್ಟಕ್ಕೇರಿದ ನಟ ಧ್ರುವ ಸರ್ಜಾ. ನಂದ ಕಿಶೋರ್ ಡೈರೆಕ್ಷನ್ ನಲ್ಲಿ ಧ್ರುವ ಅಭಿನಯದ 4ನೇ ಸಿನಿಮಾ ಪೊಗರು ಸಿಕ್ಕಾಪಟ್ಟೆ ಕುತೂಹಲ ಹುಟ್ಟಾಕಿದೆ. ಈ ಆಕ್ಷನ್ ಎಂಟರ್ಟೈನರ್ ನಲ್ಲಿ ಧ್ರುವನ ಲುಕ್, ಬಾಡಿ ಲ್ಯಾಂಗ್ವೇಜ್, ಖದರ್ ನೋಡಿ ಫ್ಯಾನ್ಸ್ ಫುಲ್ ಥ್ರಿಲ್ ಆಗಿದ್ದಾರೆ. ಪೊಗರು ಸಿನಿಮಾದಲ್ಲಿ ಧ್ರುವ ಸರ್ಜಾ 3 ವಿಭಿನ್ನ ಶೇಡ್ ಗಳಿರೋ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ. ಅದಕ್ಕಾಗಿ ತೂಕ ಇಳಿಸಿಕೊಂಡು ಮತ್ತೆ ಹೆಚ್ಚಿಸಿಕೊಂಡು ಉದ್ದನೆಯ ಗಡ್ಡ ಬಿಟ್ಟು ನಟಿಸಿದ್ದಾರೆ. ಅದೇ ಕಾರಣಕ್ಕೆ ಚಿತ್ರೀಕರಣ ಕೂಡ ತಡವಾಗ್ತಿದೆ. ಈ ಗ್ಯಾಪ್ ನಲ್ಲಿ ಧ್ರುವ ಅಭಿಮಾನಿಗಳಿಗೆ ಸರ್ಪ್ರೈಸ್ ಕೊಟ್ಟು ಬಾಲ್ಯದ ಗೆಳತಿ ಪ್ರೇರಣಾ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡ್ರು. ಧ್ರುವ ಸರ್ಜಾ ಪೊಗರು ಸಿನಿಮಾ ಮತ್ತು ಪಾತ್ರದ ಬಗ್ಗೆ ಸಿಕ್ಕಾಪಟ್ಟೆ ಕೀರ್ತಗೊಂಡಿದ್ದಾರೆ. ಎಂಗೇಜ್ಮೆಂಟ್ ನಂತರ ಕೊಂಚ ಬಿಡುವು ಮಾಡಿಕೊಂಡು ಚಿತ್ರೀಕರಣಕ್ಕೆ ರೆಡಿಯಾಗ್ತಿದ್ದಾರೆ. ಈಗಾಗಲೇ ಚಿತ್ರತಂಡ ಲೊಕೇಶನ್ ಹಂಟಿಂಗ್ ನಲ್ಲಿದ್ದು ಕರಾವಳಿ ಭಾಗದಲ್ಲಿ ಅದ್ದೂರಿ ಸೆಟ್ ನಿರ್ಮಿಸಿ ಚಿತ್ರೀಕರಣ ನಡೆಸೋಕೆ ಸಿದ್ಧತೆ ಶುರುವಾಗಿದೆ. ಈಗಾಗಲೇ ಎಂಗೇಜ್ಮೆಂಟ್ ಮಾಡಿಕೊಂಡಿರೋ ಧ್ರುವ ಸರ್ಜಾ ಪ್ರೇರಣಾ 2020 ಮದುವೆ ಆಗ್ತಾರೆ ಅನ್ನೋ ಸುದ್ದಿ ಇದೆ. ಮತ್ತೆ ಕೆಲವರ ಪ್ರಕಾರ ಪೊಗರು ಸಿನಿಮಾ ರಿಲೀಸ್ ನಂತರ ಮದುವೆ ಆಗ್ತಾರೆ ಅನ್ನಲಾಗ್ತಿದೆ. ಅದೇನೇ ಆಗ್ಲಿ, ಒಟ್ಟಾರೆಯಾಗಿ 2019 ಸಮ್ಮರ್ ಮುಗಿಯುವ ವೇಳೆಗೆ ಪೊಗರು ಸಿನಿಮಾ ಪ್ರೇಕ್ಷಕರ ಮುಂದೆ ಬರಲಿದೆ ಎಂದು ಮೂಲಗಳು ತಿಳಿಸಿವೆ. ಫ್ರೆಂಡ್ಸ್, ಈ ಮಾಹಿತಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಆಲ್ ಸನ್ನಲ್ಲಿ ನ್ಯೂಸ್ ನ ಅಪ್ಡೇಟ್ಸ್ ಗಳಿಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ.